ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಪಾವಗಡದಲ್ಲಿ ನಿಧಿ ಶೋಧನೆಗೆ ಹೋಗಿದ್ದಂತಹ 5 ಜನರನ್ನ ಪೊಲೀಸರು ಬಂಧಿಸಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ನೋಡೋಣ, ಬನ್ನಿ. ನಿಧಿ ಶೋಧನೆಗೆ ಹೋಗಿದ್ದಂತಹ 5 ಜನರಿಗೆ ಸಾರ್ವಜನಿಕರು ತಿಳಿಸಿದ್ದಾರೆ. ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಅವರೇ ಒಪ್ಪಿಸಿರುವಂತಹ ಘಟನೆ ನಡೆದಿದೆ ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ. 700 ವರ್ಷದ ಇತಿಹಾಸವುಳ್ಳ ಚೋಳಪುರ ಆಂಜನೇಯ ದೇವಸ್ಥಾನದಲ್ಲಿ ಘಟನೆ ನಡೆದಿರುವಂತದ್ದು. ದೇವಸ್ಥಾನದಲ್ಲಿ ಟೈಲ್ಸ್ ಹಾಕುವ ನೆಪ ಒಡ್ಡಿದ್ದಾರೆ ದುಷ್ಕರ್ಮಿಗಳು. ಸೊ ಭಾನುವಾರ ರಾತ್ರಿ ವೆಂಕಟಾಪುರದಲ್ಲಿ ಒಂದು ಘಟನೆ ನಡೆದಿದೆ. ನಿಧಿಗಾಗಿ ಇವರು ಸಂಚು ಹಾಕಿರ್ತಾರೆ. ಸೊ ಈ 5 ಜನರನ್ನ ಗ್ರಾಮಸ್ಥರೇ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಧಿ ತೆಗೆಯೋರಲ್ಲಿ ಒಬ್ಬ ಆಂಧ್ರದ ಪೂಜಾರಿ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ಅಷ್ಟೇ ಅಲ್ಲದೆ ಆತನ ಮೈ ಮೇಲೆ ದೇವ್ರು ಕೂಡ ಬರುತ್ತಂತೆ. ಬಂದಿರುವಂತಹ ದೇವ್ರು ನಿಧಿ ಎಲ್ಲಿ ಸಿಗುತ್ತೆ, ಹೆಂಗ್ ತೆಗಿಬೇಕು ಅಂತ ಆತನಿಗೆ ಹೇಳ್ಕೊಡುತ್ತಂತೆ. ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಆ ವ್ಯಕ್ತಿ ಪೊಲೀಸರ ಮುಂದೆ. ಇನ್ನು ಯಾರಿಗೂ ತಿಳಿಯದೆ ದೇವಸ್ಥಾನದಲ್ಲಿ ನಿಧಿ ತೆಗೆಯೋಕೆ ಇವರು ಮುಂದಾಗಿರ್ತಾರೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಗ್ರಾಮಸ್ಥರು ದೇವಸ್ಥಾನದ ಬಳಿ ಬಂದು ಇವರನ್ನ ತಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ನಿಧಿಗಳರು ಮೂಲತಃ ಆಂಧ್ರದ ಕಂಬದೂರು ಮತ್ತು ಅನಂತಪುರ ವ್ಯಾಪ್ತಿಯವರು ಅಂತ ತಿಳಿದು ಬಂದಿದೆ. ಮುರಳಿ ನಾಗರಾಜ್, ಚಿನ್ನರೆಡ್ಡಿ, ವೆಂಕಟರಮಣಪ್ಪ ಮತ್ತು ಸಾಯಿ ಮುರಳಿ ಅಂತ ಬಂಧಿತರನ್ನ ಗುರುತಿಸಲಾಗಿತ್ತು. 5 ಜನ ನಿಧಿಗಳರು ಈಗ ಪಾವಗಡ ಪೊಲೀಸರ ಅತಿಥಿಯಾಗಿದ್ದಾರೆ. ನೀವು ಬಂದಿದ್ದೀವಿ ಚಂದನ ಕೊಡ್ತೀರಿ, ಚಂದನ ಕೊಡ್ತೀರ. ಒಬ್ಬೊಬ್ರೆ ಒಬ್ಬೊಬ್ರೆ ಇಕ್ಕರ ಯಾರು ಏನ್ ಮಾತಾಡಲ್ಲ, ನೀವು ಬಂದಿದ್ದೀವಿ ಚಂದನ ಕೊಡ್ತೀರಿ, ಚಂದನ ಕೊಡ್ತೀರ ಅಯ್ಯಪ್ಪ. ಯಾಕೋ ಮಹೇಶ್ ಫೋನ್ ಚೇಸಿದ್ದೆ. ಪಾವಗಡದಲ್ಲಿ ನಿಧಿ ಶೋಧನೆಗೆ ಹೋಗಿದ್ದಂತಹ 5 ಜನರನ್ನ ಥಳಿಸಿ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ತಡರಾತ್ರಿ ನಡೆದಿದೆ. ಪಾವಗಡ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು. 700 ವರ್ಷದ ಇತಿಹಾಸ ಉಳ್ಳಂತಹ
ಚೋಳಪುರ ಆಂಜನೇಯ ದೇವಸ್ಥಾನದಲ್ಲಿ ಇವರು ನಿಧಿಯನ್ನ ಹುಡ್ಕೋಕ್ ಹೋಗಿರ್ತಾರೆ. ಮನುಷ್ಯನ ದುರಾಸೆ ಎಷ್ಟು ಮಟ್ಟಿಗಿರುತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಅಲ್ಲಿ ಆ ನಿಧಿ ಸಿಗೋದಕ್ಕೆ ಏನಾದರೂ ಅಲ್ಲಿ ಸಾಧ್ಯತೆಗಳಿದೆಯಾ, ಅಥವಾ ಯಾರ ಹೇಳಿಕೆ ನಂಬಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ಅಕಸ್ಮಾತ್ ಜನಗಳ ಕೈ ಸಿಕ್ಕಿದ್ರೆ ಅಥವಾ ಪೊಲೀಸರ ಕೈಗೆ ಸಿಕ್ಕಿದ್ರೆ ಅವ್ರ ಜೀವನ ಏನು, ಈ ಥರದ್ದು ಯಾವುದೋ ಒಂದು ದುಡ್ಡಿಗೆ ನಾವು ಆಸೆ ಪಡಬೇಕಾ, ಇದು ಯಾವುದನ್ನು ಲೆಕ್ಕಿಸದೆ ಆಂಧ್ರ ಮೂಲದ 5 ಜನ ನಿಧಿ ಶೋಧದಲ್ಲಿ ಕಾರ್ಯಪ್ರವೃತ್ತರಾಗಿರ್ತಾರೆ. ಸೊ ಇದನ್ನು ಗಮನಿಸಿರುವಂತಹ ಅಲ್ಲಿನ ಗ್ರಾಮಸ್ಥರು ನಿಧಿ ಹುಡುಕ್ತಾ ಇದ್ದವರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸೊ ಎಷ್ಟು ವಯಸ್ಸಾಗಿದೆ ಆ ವಿಡಿಯೋದಲ್ಲಿ ನಾವು ನೋಡ್ಬೋದು. ಆ ವಯೋವೃದ್ಧ ಕೂಡ ಹಣದಾಸೆ ಅಂತಾರಲ್ಲ, ಸೊ ಮನುಷ್ಯನಿಗೆ ಎಷ್ಟು ಮಟ್ಟಕ್ಕೆ ಕಾಡುತ್ತೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ ತರ ಇದೆ ಈ ಪ್ರಕರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಇಮ್ರಾನ್. ಇಮ್ರಾನ್, ಏನಿದು ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಇವರು ಈ ಮುಂಚೆ ಕೂಡ ಏನಾದರೂ ಬಂದಿದ್ರಂತ ಆ ಸ್ಥಳಗಳಿಗೆ, ಅಥವಾ ಈ ತರದ ದೇವಸ್ಥಾನ ಮತ್ತು ಅವ್ರಿಗೆ ಹೇಗೆ ಪರಿಚಯ ಅಂತ? ಆಮೇಲೆ ಗ್ರಾಮಸ್ಥರು ಮತ್ತೆ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಇದೊಂದು 700 ವರ್ಷದ ಇತಿಹಾಸವುಳ್ಳ ಒಂದು ದೇವಸ್ಥಾನ ಅಂತೆ ಆಂಜನೇಯ ಒಂದು. ಈ ಆಂಜನೇಯದಲ್ಲಿ ಅದೇ ಮಾಹಿತಿ ತಿಳ್ಕೊಂಡೇ ಈ ಒಂದು ದೇವಸ್ಥಾನಕ್ಕೆ ಬಂದು ಇವತ್ತು ಈ ಕೃತ್ಯಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ತಿಳಿಸ್ತಾವ್ರೆ. ಮತ್ತೆ ಇಲ್ಲಿ ಕೇಳಿದೇನಾದ್ರೆ ಅವರು ಟೈಲ್ಸ್ ಏನೋ ಬದಲಾವಣೆ ಮಾಡ್ತೀವಿ ದೇವಸ್ಥಾನ ಒಳಗೆ ಅಂತ ಹೇಳ್ಬಿಟ್ಟು 5 ಜನ ತಂಡ ಒಂದು ರಾತ್ರಿ 10:30 ಸಮಯದಲ್ಲಿ ಈ ರೀತಿ ಒಳಗೆ ಬೀಗ ಹಾಕೊಂಡು ಒಳಗೆ ಟೈಲ್ಸ್ ಹಾಕುವ ಒಂದು ನೆಪಾಟಿ ಆ ಒಂದು ದೇವಸ್ಥಾನ ನಿಧಿ ತೆಗಿಲಿಕ್ಕೆ ಮುಂದಾಗಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಓಕೆ, ಸೊ ಇವರೆಲ್ಲರೂ ಕೂಡ ಆಂಧ್ರದ ಮೂಲದವರು ಅಂತ ತಿಳಿದು ಬಂದಿದೆ. ಹೇಳಿ ಇಮ್ರಾನ್. ಮೂಲತಃ ಇವರು ಆಂಧ್ರದವರು ಅಂತ ಒಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಇದರಲ್ಲಿ ಒಂದು 65-70 ವರ್ಷದ ಒಂದು ಮುದಿ ಹಿರಿಯರು ಒಬ್ಬ ಇದ್ದಾನೆ ಅದರಲ್ಲಿ. ಇದಕ್ಕೆ ಅದು ಪೂಜಾರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು, ಆ ಪೂಜಾರಿ ಈ ರೀತಿ ಮಾಡಿರೋದು ಅಂತ ಹೇಳ್ಬಿಟ್ಟು ಅದು ತಿಳಿದು ಬಂದೆ. ಮತ್ತೆ ಅವರು ಜನಗಳಲ್ಲಿ ರಾತ್ರಿ ತಿಳಿದಿದ್ದೇನಂದ್ರೆ ನನ್ನ ಮೈಯಲ್ಲಿ ದೇವರು ಬರುತ್ತೆ, ದೇವರು ಬಂದಂತಹ ಸಮಯದಲ್ಲಿ ಇದು ನಿಧಿ ಎಲ್ಲಿದೆ ಅನ್ನೋ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಜನಗಳಲ್ಲಿ ಹೇಳಿದಾರೆ. ಓಕೆ, ಸೊ ಈಗ ಈ ಎಲ್ಲ ಮೌಢ್ಯಗಳ ಜೊತೆ ಜೊತೆನಲ್ಲಿ ನಾವು ನೋಡೋದಾಯ್ತು ಅಂದ್ರೆ, ಅವ್ರು ದೇವಸ್ಥಾನಕ್ಕೆ ಟೈಲ್ಸ್ ಹಾಕ್ತೀವಿ ಅಂತ ಆನ್ಸರ್ ಕೊಟ್ಟಿದಾರಲ್ಲ, ಸೊ ದೇವಸ್ಥಾನದ ಆಡಳಿತ ಮಂಡಳಿ ಏನು ಯಾರು ನೋಡ್ಕೊಳ್ತಾರೆ ದೇವಸ್ಥಾನನ, ಸೊ ಈ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಅವ್ರ ಜೊತೆಗೆ ಏನಾದ್ರು ಟೈಲ್ಸ್ ಹಾಕ್ತೀವಿ ಅಂತ ಏನಾದ್ರು ಮಾತಾಡ್ಕೊಂಡಿದ್ರಂತ, ಅಥವಾ ಏಕಾಏಕಿ ದೇವಸ್ಥಾನದೊಳಗೆ ನುಗ್ಗಿದಾರ, ಇದೇನಾದ್ರೂ ಅಪ್ಡೇಟ್ ಸಿಕ್ಕಿದ್ಯಾ ಇಮ್ರಾನ್? ಅಲ್ಲಿ ಇವಾಗ ಹೇಳಿದ ಪ್ರಕಾರ ಅವರು ಯಾರು ಅಲ್ನೋರು ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ. ಮತ್ತೆ ಇವ್ರಿಗೆ ಟೈಲ್ಸ್ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಯಾರು ಹೋದ್ರು ಅಂತ ಕೇಳಿದಾಗ ಇದು ನಮ್ಗೆ ವಿಷಯನೇ ಗೊತ್ತಿಲ್ಲ. ಬಟ್ ಆ ರಾತ್ರಿ ಏಕಾಏಕಿ ಸಾರ್ವಜನಿಕರು ಹೋದ ತಕ್ಷಣ ಅವ್ರ ಗಮನಕ್ಕೆ ತಂದಿರೋದು ನಾವು ಟೈಲ್ಸ್ ಹಾಕ್ಲಿಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಓಕೆ, ಸೊ ಹಂಗಾದ್ರೆ ಅಲ್ಲಿ ದೇವಸ್ಥಾನದವ್ರ ಜೊತೆ ಏನು ಇವರು ಮುಂಚೆ ಮಾತುಕತೆ ಮಾಡಿಲ್ಲ, ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಇಲ್ಲ ಇಲ್ಲ ಮೇಡಮ್, ಅವ್ರು ಯಾರು ಸ್ಥಳೀಯರಿಗೆ ಗಮನಕ್ಕೆ ತಂದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಇಮ್ರಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದು ಕ್ಲಿಯರ್ ಆಗಿ ನೋಡೋದಾಯ್ತಂದ್ರೆ ದೇವಸ್ಥಾನದ ಬೀಗವನ್ನ ಮುರಿದು ಇವರು ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಅಗಿಯೋಕ್ ಶುರು ಮಾಡಿರ್ತಾರೆ. ಅದನ್ನ ಗಮನಿಸಿರುವಂತಹ ಸಾರ್ವಜನಿಕರು ದೇವಸ್ಥಾನದ ಒಳಗೆ ಬಂದು ಇವ್ರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಬಂದಿದ್ದೀರಾ ಇಲ್ಲಿ ಅಂತ. ಇಲ್ಲ ನಾವು ಟೈಲ್ಸ್ ಹಾಕ್ತಿದೀವಿ ಅನ್ನುವಂಥ ಒಂದು ಸಬೂಬನ್ನ ಕೊಡ್ತಾರೆ. ಸೊ ಇಷ್ಟು ಜನರಿಗೆ ಅವ್ರ ಕಣ್ಣಿಗೆ ಮಣ್ಣೆ ಹಚ್ಚೋಕೆ ಸಾಧ್ಯನ, ಯಾರೋ ಒಬ್ಬರನ್ನ ಯಾಮಾರಿಸ್ಬೋದು, ಇಬ್ಬರನ್ನ ಯಾಮಾರಿಸ್ಬೋದು. ಸೊ ಅಲ್ಲಿನ ಗ್ರಾಮಸ್ಥರು ಎಚ್ಚೆತ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ, ಹಾಗಾಗಿ ಅವರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಬ್ಬೊಬ್ರೆ ಒಬ್ಬೊಬ್ರೆ ಇಕ್ಕರ ನಾನು ಯಾರು ಏನ್ ಮಾತಾಡಲ್ಲ, ನೀವು ಬಂದಿದ್ದೀವಿ ಕೊಟ್ಟಿದ್ದೀರಾ.